Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವಳು ಯಾರದಕ್ಕೆ ನಮ್ ಕಂಠಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋಳು? ಅವಳು ಯಾರು ಅಂತ ನನಗೂ ಗೊತ್ತಿಲ್ಲ ಸರ್ಲ. ಅದ್ರೊಳು ಪದೇ ಪದೇ ನಮ್ ಕಂಠಿ ಇಸಿವಾಗಿ ತಲೆ ಹಾಕ್ತವಳೆ ಅಂತ ಮಾತ್ರ ಗೊತ್ತದೆ. ಇವ್ರ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಓಡಾಡ್ತಿದ್ದು ನಮ್ ಸ್ನೇಹಕ್ಕನೆ ಅಲ್ವಾ? ಅಯ್ಯೋ ದೇವ್ರೆ, ಇವ್ರ ಮನೆಗ್ ಬಂದಿರುವಾಗ್ಲೇ ಸ್ನೇಹ ಇಂಥ ಕೆಲ್ಸ ಮಾಡ್ಬೇಕಾ? ಅಣ್ಣೆಯ ಬೇರೆ ಎಲ್ಲಿದ್ದಾನೆ ಗೊತ್ತಾಗ್ತಿಲ್ಲ. ಅಮ್ಮೋರೆ, ಕಂಠಿದ್ವರೆಗೆ ಒಂದ್ ಕಿತ ಫೋನ್ ಮಾಡಿ ಹಿಂಗೆ ಅಂತ ಹೇಳ್ಬಿಡ್ಲ. ಅವಳು ಯಾವಳ ಕೊಟ್ಟಿರೋ ದೂರ್ಗೆ ನನ್ ಮಗನ್ ಬಚ್ಚಿಟ್ಕೊಳಕ್ ಹೇಳ್ತಿದ್ಯಾ ಕೋದಡ್ಡ? ನನ್ ಮಗ ಯಾವತ್ ತಪ್ಪು ಮಾಡಿಲ್ಲ. ಅದ್ಯಾವಳು ತಲೆ ಕೆಟ್ಟವಳು, ಟೇಸನ್ ಮೆಟ್ಲತ್ತವಳೆ. ಬರ್ಲಿ, ಅದೇನು ಅಂತ ದೂರ್ ಕೊಟ್ಟವಳೆ ಅಂತ ನಾನು ಮಾಡ್ತಿತ್ತು. ಸಾನ ಸುಮ, ನಾವಿಲ್ಲಿಂದ ಹೊರಟು ಬಿಡ್ಮ. ನಾವಿಲ್ಲಿರೋದು ಸರಿಯಲ್ಲ. ಹೋಗಿ ಹೆಂಗೆ ಫೋನ್ ಮಾಡಿ ಹೇಳು ಇಲ್ಲಿ ನಿಶ್ಚಯನೆಲ್ಲ. ಅವಳೆ ನಪ್ಪಿ ತಪ್ಪಿ ಬಂದ್ಬಿಟ್ರೆ ಸಮಸ್ಯೆ ಆಗ್ಬಿಡ್ತದೆ. ಅವ್ರನ್ನ ಅಬ್ಸರ್ವ್ ಮಾಡಿದ್ರು ಸಾಕು, ಟೆನ್ಷನ್ ಅಲ್ಲಿ ಇರೋ ಹಾಗಿದ್ದಾರೆ ನೋಡಿ. ಏನ್ ಮಾಡೋದು, ಮಿಡಲ್ ಕ್ಲಾಸ್ನವ್ರಲ್ವಾ, ಪೊಲೀಸು ಕಂಪ್ಲೇಂಟ್ ಅಂತ ಕೇಳಿದ್ರೆ ಭಯ ಬಿದ್ದಿರ್ತಾರೆ. ಈಗ ನಾನೇನ್ ಮಾಡ್ತೀನಿ ನೋಡ್ತೀರ. ಪುಟ್ಟಕ್ಕ, ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಫೋನ್ ಅಲ್ಲಿ ಹೇಳಿದ್ನ ಕೇಳಿಸ್ಕೊಂಡು ಗಾಬರಿ ಆಯ್ತಾ? ಇಲ್ಲ ಇಲ್ಲ, ಟೇಮ್ ಆಗೋಯ್ತಲ್ಲ, ಅದಕ್ಕೆ ಮನಗೋಗುಮ ಅಂತ ಮಾತಾಡ್ಕಂತಿದ್ದು. ಆಟಯ್ಯ ಅವರೇ, ನಾವು ಬರ್ತೀವ್ರಿ. ಅಯ್ಯಯ್ಯೋ, ನಾನ್ ಮಾಡಿ ಫೋನ್ ಬಂದ ಮ್ಯಾಕೆ ನೀವಿರೋದನ್ನೇ ಮರ್ತ್ಬಿಟ್ಟೆ. ಸಮಯ ಇರ್ಲಿ, ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಪುಟ್ಟಕ್ಕ. ನೀವು ಬನ್ನಿ, ಊಟ ಕುಂತ್ಕೊಳ್ಳಿ. ಕುಮಾರಿ, ಬಸ್ಸು ಬಡ್ಸಿ ಬನ್ನಿ. ನಡ್ರಿ ಪುಟ್ಟಕ್ಕ, ಕುಂತ್ಕೊಳ್ಳಿ ಬನ್ನಿ. ಇಲ್ಲ ಅಮ್ಮರೇ, ಪರವಾಗಿಲ್ಲ, ನಾವು ಏನೋ ಅಂಕಿತ ಬರ್ತೀವಿ. ಏನ್ ಪುಟ್ಟಕ್ಕ, ಹಿಂಗ್ ದಿಢೀರ್ ಅಂತ ಹೋಯ್ತೀವಿ ಅಂತ ಹೇಳ್ತಿದ್ಯಾ? ಮನೆಗ್ ಬಂದವನ್ನೆಲ್ಲ ನಾವ್ ಹಂಗೆ ಕಳ್ಸೋ ಅಭ್ಯಾಸನೇ ಇಟ್ಕೊಂಡಿಲ್ಲ. ಈ ಪೊಲೀಸ್ ಇಸಿಯ ಎಲ್ಲ ನಮ್ಗೇನ್ ಹೊಸ್ದಲ್ಲ ಪುಟ್ಟಕ್ಕ. ಆದ್ರೆ ಯಾವಳ ಒಬ್ಳು ಹುಡುಗಿ ಒಂದ್ ಸ್ವಲ್ಪ ಅತಿಯಾಗಿ ಆಡ್ತಾವಳೆ. ಅವಳು ಯಾರು ಅಂತ ತಿಳ್ಕೊಂಡು ಅವಳಗೊಂದ್ ನಾಲ್ಕು ಒಳ್ಳೆ ಬುದ್ಧಿ ಮಾತಾಡಿದ್ರೆ ನನಗ್ ಸಮಾಧಾನ. ಆಟಯ್ಯ, ನೀವ್ ಬನ್ನಿ ಕುಂತ್ಕೊಳ್ಳಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.